ಬಹಳ ಅಮಾನುಷವಾಗಿ ಅತ್ಯಾಚಾರ ಎಸಗಿ ಮತ್ತೆ ಚಿತ್ರಹಿಂಸೆ ಕೊಟ್ಟು ಕೊಲೆಯನ್ನ ಮಾಡಿದ್ದಾರೆ. ದಿವ್ಯ ಅನ್ನೋ ಹುಡುಗಿ ಸುಮಾರು 9-9.5 ವರ್ಷ ವಯಸ್ಸಿನ ಹೆಣ್ಮಗಳು 4ನೇ ತರಗತಿನಲ್ಲಿ ಓದ್ತಾ ಇದ್ದಂತ ಹುಡುಗಿ ಫೋನ್ ಮಾಡಿ ಕರೆಸ್ಕೊಂಡು ಬಹುಶಃ ಹುಡುಗಿಯ ರೀತಿನಲ್ಲಿ ಪ್ರಾಣಿಗಳು ಕೂಡ ಹಿಂಗೆ ಮಾಡಲ್ಲ ಅಂತ ಅನ್ಸುತ್ತೆ, ರಾಕ್ಷಸರು ಕೂಡ ಹಿಂಗೆ ಮಾಡಲ್ಲ. ಈ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ನಾನು ಇವತ್ತು ಅವರ ಪೋಷಕರ ಜೊತೆಯಲ್ಲಿ ಬಂದು ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ಆಡಿದೆ. ಅವ್ರ ಒತ್ತಾಯ ಏನು ಅಂತಂದರೆ ಈ ಥರದ ಘಟನೆ ಮತ್ತೆ ಆಗಬಾರ್ದು, ಯಾವ ಹೆಣ್ಮಕ್ಳಿಗೂ ಕೂಡ ಆಗಬಾರ್ದು. ಅದಕ್ಕೋಸ್ಕರ ಯಾರು ಇದಕ್ಕೆ ಕಾರಣಕರ್ತನಾಗಿದ್ದಾರೆ, ಯಾರು ಈ ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಆ ವ್ಯಕ್ತಿಗೆ ಮರಣದಂಡನೆ ಆಗಬೇಕು ಅಂತ. ಇದರಿಂದ ಬೇರೆಯವರಿಗೆ ಭಯ ಬಂದು ಈ ಥರದ ಕೆಲಸಗಳನ್ನು ಮಾಡಬಾರ್ದು ಯಾರು ಕೂಡ. ಹೆಣ್ಮಕ್ಕಳು ಟ್ಯೂಷನ್ಗೆ ಅನೇಕ ಕಡೆಗಳಲ್ಲಿ ಹೋಗ್ತವೆ, ಶಾಲೆಗಳಿಗೆ ಹೋಗ್ತವೆ, ಉಪಾಧ್ಯಾಯರು ಅಂತಂದರೆ ಗುರುಗಳಲ್ವಾ, ಅವ್ರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಹೋಗ್ತವೆ. ಆದರೆ ಗುರುಗಳೇ ಈ ಥರ ಮಾಡಿದ್ರೆ ಬೇಲಿನೇ ಎದ್ದು ಹೊಲ ಮೇಯ್ದಾಗತ್ತದೆ. ಇಂದ ಅವನು ಒಂದು ರೀತಿ ಪ್ರಾಣಿ ಇರಬೇಕು ಅಂತ ಅನಿಸುತ್ತೆ. ಅಂಥ ಪ್ರಾಣಿಗಳಿಗೆ ಸಮಾಜದಲ್ಲಿ ಉಳಿಸ್ಕೂಡುದು ಅಂತೇವ್ರನ್ನ, ಅಂಥವ್ರಿಗೆ ಮರಣದಂಡನೆ ಕೂಡ ಸರಿಯಾದಂಥ ಶಿಕ್ಷೆ. ಅಂಥ ಶಿಕ್ಷೆ ಪೊಲೀಸ್ನವರು ಮಾಡಿಸ್ಬೇಕು, ಸರಿಯಾದ ರೀತಿಯಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಕೇಸು ಟ್ರಯಲ್ನಲ್ಲಿ ಅವರಿಗೆ ಒಳ್ಳೆಯ ಸಾಕ್ಷಿಗಳನ್ನು ಒದಗಿಸಿ ಇಂಥವ್ರಿಗೆ ಮರಣದಂಡನೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಪೊಲೀಸ್ನವರ ಕೆಲಸ, ಜವಾಬ್ದಾರಿ. ನಾನು ಕೂಡ ಪೊಲೀಸ್ನವ್ರ ಜೊತೆ ಮಾತಾಡ್ತೀನಿ. ಇವ್ರನ್ನ ಯಾವುದೇ ಕಾರಣಕ್ಕೆ ಬೇರೆ ಯಾವುದೇ ಶಿಕ್ಷೆ ಅದು ಯೋಗ್ಯ ಶಿಕ್ಷೆ ಅಲ್ಲ, ಮರಣದಂಡನೆ ಯೋಗ್ಯ ಶಿಕ್ಷೆ. ಅದನ್ನೇ ಅವ್ರ ಪಾಪ ಅವರ ಪೋಷಕರು ಕೂಡ ಒತ್ತಾಯ ಮಾಡ್ತಾರೆ. ಸರ್, ದೆಹಲಿ ಗ್ಯಾಂಗ್ ರೇಪ್ ಆಯ್ತು, ನಿರ್ಭಯ ಅಂತ ಹೇಳೋ ಕಾನೂನು ತಂದ್ರು, ಅದೇ ರೀತಿಯಾಗಿ ಹೈದರಾಬಾದಲ್ಲಿ ಕೂಡ ಗ್ಯಾಂಗ್ ರೇಪ್ ಆಯ್ತು, ಎನ್ಕೌಂಟರ್ ಮಾಡಿದ್ರು. ಯಾರೇ ಗ್ಯಾಂಗ್ ರೇಪ್ ಮಾಡಲಿ ಕೊಲೆ ಮಾಡಲಿ ಅಂಥವರಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಸುರೇಶ್ ಮರೆಯಲ್ಲ.
ಇದು ತಂದೆ ಇದು ಮಾಡ್ಬೇಕಪ್ಪ ಅನ್ನೋಂಗೆ ಟ್ಯೂಷನ್ ಸೇರ್ಸ್ಕೊಡಪ್ಪ ಅಂತ ಇದು ಮಾಡ್ಬೇಕು. ನಾನು ತಗೊಂಡೋಗಿ ಅಲ್ಲ ಆಗಿ ಮೇನ್ ರೋಡೇ ಅಪ್ಪಾಜಿ, ಮೇನ್ ರೋಡೇ ಟ್ಯೂಷನ್ ಇರೋದು ಒಂದು 20-30.